सत्पुरुषाय विद्महे महादेवाय धीमहि तन्नो रुद्र प्रचोदयात्। ಈ ಕಾರ್ತಿಕ ಮಾಸ ಅಂತ ಹೇಳುವಂಥದ್ದು ಭಗವಂತನಾದಂತಹ ಪರಮೇಶ್ವರನಿಗೆ ಅತ್ಯಂತ ಪ್ರಿಯವಾದಂತಹ ದಿನ. ಹಾಗೆಯೇ ಈ ಕಾರ್ತಿಕ ಮಾಸದಲ್ಲಿ ತುಳಸಿಯನ್ನು ಪೂಜೆಯನ್ನು ಮಾಡುವುದರಿಂದ, ಅದರಲ್ಲೂ ವಿಶೇಷವಾಗಿ ಉತ್ಥಾನ ದ್ವಾದಶಿ ಎಂದು ಆಕೆಯನ್ನು ಕೃಷ್ಣನ ಜೊತೆಯಲ್ಲಿ ಪೂಜೆ ಮಾಡುವುದರಿಂದ ತುಳಸಿಯ ಸಂಪೂರ್ಣ ಕೃಪೆಗೆ ನಾವು ಪಾತ್ರರಾಗಿ ನಾವು ಮಾಡಿದಂತಹ ಪಾಪಗಳನ್ನು ಕಳೆದುಕೊಳ್ಳಲಿಕ್ಕೆ ಸಾಧ್ಯ ಉಂಟು ಎಂಬುದು ನಮ್ಮ ಹಿರಿಯರ ಕಾಲದಿಂದಲೂ ನಾವು ಅದನ್ನು ತಿಳಿದುಕೊಂಡಂಥ ಸತ್ಯವಾಗಿರುತ್ತದೆ. ಹಾಗಾಗಿ ತುಳಸಿಯನ್ನು ದಿನನಿತ್ಯವೂ ಪೂಜಿಸಬೇಕು. ಕಾರ್ತಿಕ ಮಾಸದಲ್ಲಿ ಉತ್ಥಾನ ದ್ವಾದಶಿ ಎಂದು ವಿಶೇಷವಾಗಿ ನೆಲ್ಲಿ ಗಿಡವನ್ನು ಜೊತೆಯಲ್ಲಿ ಇಟ್ಟು ಅಲ್ಲಿ ಪೂಜಿಸುವಂಥದ್ದು ಕ್ರಮ. ಈ ಪೂಜಿಸುವಂಥ ಕ್ರಮದಿಂದ ನಾವು ಪ್ರಾತಃ ಕಾಲದಲ್ಲಿ ಎದ್ದು ಭಕ್ತಿಯಿಂದ ತುಳಸಿಯನ್ನು ಪೂಜೆ ಮಾಡುವುದರಿಂದ ನಾವು ಮಾಡಿದಂಥ ಎಲ್ಲ ಪಾಪಗಳನ್ನು ಕಳೆದುಕೊಂಡು ನಾವು ವಿಶೇಷವಾಗಿ ಜ್ಞಾನವಂತರಾಗಲಿಕ್ಕೆ ತನ್ಮೂಲಕ ಸಾಧ್ಯ ಉಂಟು. ಹಾಗೂ ಇದರಿಂದ ಎಲ್ಲ ಪಾಪಗಳು ನಾಶವಾಗುತ್ತದೆ. ಯಾರು ತುಳಸಿ ಪೂಜೆಯನ್ನು ಮಾಡುವರು, ತುಳಸಿಯ ಬಗ್ಗೆ ಕೇಳುವರು, ತುಳಸಿಯ ವಿಚಾರವನ್ನು ಮನನ ಮಾಡಿಕೊಂಡು ಆಕೆಯನ್ನು ಅರ್ಚಿಸುವರು, ಅವರು ಸದ್ಗತಿಯನ್ನು ಪಡೀಲಿಕ್ಕೆ ತನ್ಮೂಲಕ ಸಾಧ್ಯ ಉಂಟು. ಹಾಗೆ ಇಂತಹ ಒಂದು ಪವಿತ್ರವಾದಂತಹ ತುಳಸಿಯನ್ನು ನಾವು ಹೇಗೆ ಉಪಯೋಗ ಮಾಡಿಕೊಳ್ಬೇಕು, ಇದು ಕೂಡ ಬಹಳ ಮುಖ್ಯವಾದುದು. ಯಾಕಂದರೆ ತುಳಸಿ ಅಂತೇಳುವವಳು ದೇವತೆಯಾಗಿದ್ದಾಳೆ, ದೇವಿಯಾಗಿದ್ದಾಳೆ. ಹಾಗಾದರೆ ನಮ್ಮ ಸುತ್ತಮುತ್ತ ಕೂಡ ಅನೇಕ ತುಳಸಿ ಗಿಡಗಳನ್ನು ಬೆಳೆಸುವಂಥದ್ದು ನಾವು ಕಾಣ್ತೇವೆ, ಅಥವಾ ಅದು ಹುಟ್ಟಿಕೊಳ್ಳುವುದನ್ನು ಕಾಣ್ತೇವೆ. ಹಾಗೆ ಇಂತಹ ತುಳಸಿಯನ್ನು ನಾವು ಹೇಗೆ ವ್ಯವಹರಿಸಿಕೊಳ್ಬೇಕು, ನಾವು ಅದನ್ನು ಹೇಗೆ ಉಪಯೋಗಿಸಿಕೊಳ್ಬೇಕು ಅಂತೇಳುವಂಥದ್ದು ಕೂಡ ಅದು ಬಹಳ ಬಹಳ ಮುಖ್ಯವಾಗಿರುತ್ತದೆ. ಆ ಕಾರಣದಿಂದ ಪೂಜೆಗಾಗಿ ತುಳಸಿಯನ್ನು ಹೇಗೆಂದರೆ ಹಾಗೆ ತೆಗೆಯಬಾರದು, ಅದಕ್ಕೂ ಒಂದು ಕ್ರಮ ಅಂತೇಳುವಂಥದ್ದು. ಸ್ನಾನ ಮಾಡಿದ ನಂತರವೇ ತುಳಸಿಯನ್ನು ನಾವು ತೆಗಿಬೇಕು. ಅದರಲ್ಲೂ ಕೂಡ ಉಪನೀತನಾದವನು ಮಾತ್ರ ತೆಗಿಬೇಕು. ಉಪನೀತನ ಆಗಿಲ್ಲದವನಿಗೆ ಆ ತುಳಸಿಯನ್ನು ಕೊಯ್ಯುವಂಥ ಅಧಿಕಾರವಿಲ್ಲ. ಹಾಗೆಯೇ ಆತನು ಉಪನಯನವನ್ನು ಆದ ನಂತರ ತೆಗೆಯುವಂಥದ್ದು ಮತ್ತು ಹೀಗೆ ಕೊಯ್ಯುವಾಗ ರಾಮನಾಮ ಮಂತ್ರವನ್ನು ಹೇಳುತ್ತಾ ತೆಗಿಬೇಕು. ಸ್ತ್ರೀಯರಿಗೆ ಅದನ್ನು ಕೊಯ್ಯುವಂಥ ಅಧಿಕಾರವಿಲ್ಲ. ಹಾಗೆ ಮುಖ್ಯವಾಗಿ ಅದನ್ನು ಬಲಗೈಯಿಂದಲೇ ಕೊಯ್ಯಬೇಕು. ನಮಗೆ ಬೇಕಷ್ಟು ತುಳಸಿ ಸಿಗಬೇಕು, ಬೇಗ ಬೇಗ ಕೊಯ್ಯಬೇಕು ಅಂತ ಎರಡು ಕೈಯಲ್ಲಿ ಕೊಯ್ಯುವ ಹಾಗಿಲ್ಲ, ಬಲಗೈಯಲ್ಲೇ ಕೊಯ್ಯಬೇಕು. ಅಂತೆಯೇ ಮುಖ್ಯವಾಗಿ ವೈದ್ಯತಿ ಮತ್ತು ವ್ಯತಿಪಾತ ಯೋಗಗಳಲ್ಲಿ, ಅಂದರೆ ಯೋಗಗಳಲ್ಲಿ 300 ಯೋಗಗಳಿವೆ. ಅದರಲ್ಲಿ ಒಳ್ಳೆಯ ಯೋಗಗಳು ಇವೆ, ಕೆಟ್ಟ ಯೋಗಗಳು ಇವೆ. ಹೀಗೆ ಈ ರೀತಿಯಾದಂಥ ಕೆಟ್ಟ ಯೋಗಗಳಲ್ಲಿ ಹುಣ್ಣಿಮೆ, ಅಮಾವಾಸ್ಯೆ, ಸಂಕ್ರಾಂತಿ, ಗ್ರಹಣ ಇಂತಹ ಒಂದು ಪರ್ವಕಾಲದಲ್ಲೂ ಕೂಡ ತುಳಸಿಯನ್ನು ನಾವು ಮುಟ್ಟಲಿಕ್ಕೆ ಹೋಗಬಾರ್ದು, ಕೊಯ್ಯಲಿಕ್ಕೆ ಹೋಗಬಾರ್ದು. ಯಾಕೆ? ತುಳಸಿಯನ್ನು ಸಂಧ್ಯಾಕಾಲದಲ್ಲೂ ಕೂಡ, ರಾತ್ರಿ ಇತ್ಯಾದಿ ಸಂದರ್ಭದಲ್ಲೂ ಕೂಡ ತುಳಸಿಯನ್ನು ಕೊಯ್ಯಲಿಕ್ಕೆ ಹೋಗಬಾರ್ದು. ಈ ರೀತಿಯಾಗಿ ವ್ಯತಿರಿಕ್ತವಾಗಿ ನಾವು ಏನಾದರೂ ಮಾಡಿತುಂತಾದರೆ, ಇದಕ್ಕೆ ವಿರುದ್ಧವಾಗಿ ನಾವು ನಡೆದುಕೊಂಡು ಹೋಯಿತು ಅಂತಾದರೆ ನಾವು ತುಳಸಿಯ ಅವಕೃಪೆಗೆ ಪಾತ್ರರಾಗ್ತೇವೆ, ತುಳಸಿಗೆ ಅವಮಾನ ಮಾಡಿದಂತಾಗ್ತದೆ. ಮುಖ್ಯವಾಗಿ ನಾವು ಬ್ರಹ್ಮಹತ್ಯಾ ದೋಷದಂತಹ, ಬ್ರಹ್ಮಹತ್ಯೆ ಅಂದರೆ ಒಬ್ಬ ಬ್ರಾಹ್ಮಣನನ್ನು ಕೊಂದಂಥ ದೋಷ, ಅಂತಹ ಒಂದು ದೋಷಕ್ಕೆ ನಾವು ತುತ್ತಾಗುತ್ತೇವೆ ಎಂಬುದು ಶಾಸ್ತ್ರ ವಿಧಿತವಾದಂತಹ ಮಾತಾಗಿರುತ್ತದೆ. ಹಾಗಾಗಿ ದ್ವಾದಶಾಂ ಕಾರ್ತಿಕೇ ಮಾಸೆ ಸಹಸ್ರೇ ತುಳಸೀದಳೆ, ಈ ಉತ್ಥಾನ ದ್ವಾದಶಿಯನ್ನು ಸಹಸ್ರ ತುಳಸಿ ದಳಗಳಿಂದ ಆ ಭಗವಂತನಾದಂಥ ವಿಷ್ಣುವನ್ನು ನಾವು ಅರ್ಚಿಸುವ ಮೂಲಕ ವಿಶೇಷವಾಗಿ ಆತನ ಕೃಪೆಗೆ ನಾವು ಪಾತ್ರರಾಗಬಹುದು. ಹಾಗೆ ಇದರಿಂದ ಮನಸ್ಸಿನಲ್ಲಿ ಆ ಭಕ್ತಿ ಅಂತೇಳುವಂಥದ್ದು ಭದ್ರವಾಗ್ತದೆ, ನಮಗೆ ಆಧ್ಯಾತ್ಮಿಕ ಜ್ಞಾನ ಅಂತೇಳುವಂಥದ್ದು ಅಲ್ಲಿ ಮೂಡಿ ಬರಲಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ತುಳಸಿಯ ಆ ಹುಟ್ಟು ಹೇಗಾಯಿತು, ಇಂತಹ ಪವಿತ್ರವಾದಂತಹ ತುಳಸಿಯ ಜನ್ಮ ಹೇಗಾಯಿತು ಎಂಬುದನ್ನು ನಾವು ತಿಳಿದುಕೊಳ್ಳುವುದಾದರೆ, ಮುಖ್ಯವಾಗಿ ಸಮುದ್ರ ಮಥನ ಕಾಲದಲ್ಲಿ, ಯಾಕಂದರೆ ದೇವಾನು ದೇವತೆಗಳು ಮತ್ತು ರಾಕ್ಷಸರು ಸೇರಿ ಅಮೃತವನ್ನು ಪಡೆದುಕೊಳ್ಬೇಕು ಅಂತ ಹೇಳಿ ಅಲ್ಲಿ ಸಮುದ್ರವನ್ನು ಮಥನ ಮಾಡಿದಂಥ ಸಂದರ್ಭದಲ್ಲಿ ಅನೇಕ ಸುವಸ್ತುಗಳು ಹುಟ್ಟಿಕೊಳ್ಳುವಂಥ ಸಂದರ್ಭದಲ್ಲಿ ಅವೆಲ್ಲವೂ ಆದ ನಂತರ, ಅಂದರೆ ಒಳ್ಳೆಯ ಕೆಟ್ಟದ್ದು ಎಲ್ಲವೂ ಅಲ್ಲಿ ಸಿಕ್ಕಿಯಾದ ನಂತರ, ಕೊನೆಗೆ ಅಲ್ಲಿ ಅವರ ಉದ್ದೇಶದಂತೆ ಅಮೃತವು ಲಭಿಸಿದಾಗ ಭಗವಂತನಿಗೆ ಸಹಜವಾಗಿ ಅಲ್ಲಿ ಸಂತೋಷ ಆಗ್ತದೆ. ಭಗವಂತನಿಗಲ್ಲ, ಅದಕ್ಕೆ ಪಾಲ್ಗೊಂಡ ಎಲ್ರಿಗೂ ಕೂಡ, ಪ್ರಪಂಚಕ್ಕೆ ಸಂತೋಷ ಆಗ್ತದೆ. ಅಮೃತ ಅಂತ ಹೇಳುವಂಥದ್ದು ಬಹಳ ವಿಶೇಷವಾದಂಥದ್ದು. ಆಗ ಭಗವಂತನಿಗೆ ಉಂಟಾದಂತಹ ಆ ಹರ್ಷದಿಂದ ಅರ್ಷು ತರ್ಪಣದಲ್ಲಿ ಒಂದು ಬಿಂದು ಅದು ಹೋಗಿ ಅಮೃತದಲ್ಲಿ ಬಿದ್ದಾಗ ಅಲ್ಲಿ ತುಳಸಿಯ ಜನನವಾಗುತ್ತದೆ. ಇದರಿಂದ ಬಹಳ ವಿಶೇಷವಾದಂತಹ ಒಂದು ಸಂತೋಷ ಅಲ್ಲಿ ಭಗವಂತನಿಗಾಗ್ತದೆ. ತನ್ನ ಆ ಒಂದು ಹನಿ ನೀರಿನಿಂದ ಹುಟ್ಟಿದಂಥ ಈಕೆಯನ್ನು
ಅನುಗ್ರಹಿಸಬೇಕು ಅಂತ ಭಗವಂತ ಇಚ್ಛಿಸಲ್ಪಟ್ಟವನಾಗಿ ಅಲ್ಲಿ ತುಳಸಿಯಲ್ಲಿ ಕೇಳಿಕೊಳ್ತಾನೆ, ನಿನಗೆ ಯಾವ ರೀತಿಯಾದಂತಹ ವರವನ್ನು ನಾನು ಕೊಡಬೇಕು ಅಂತ. ಆಗ ಆಕೆ ಹೇಳ್ತಾಳೆ, ನನಗೇನು ನಾನು ಕೇಳುವಂಥದ್ದು ಅಲ್ಲ, ಆದರೆ ಮುಂದೆ ಜನರು ಆ ಕಲಿಯುಗದಲ್ಲಿ ಬಹಳ ಪಾಪಾತ್ಮರಾಗ್ತಾರೆ. ಯಾಕಂದರೆ ಜನರಿಗೆ ಆಗ ಹಣ ಮಾಡುವಂಥದ್ದು ಸುಖ ಪಡುವಂಥದ್ದು ಬಿಟ್ಟರೆ ಮತ್ತೆ ಯಾವುದೂ ಕೂಡ ಅವರ ಮನಸ್ಸಿಗೆ ಬರುವುದಿಲ್ಲ. ಅಂತಹ ಪಾಪಾತ್ಮರನ್ನು ಉದ್ಧಾರ ಮಾಡುವುದಕ್ಕಾಗಿ ನಾನು ಏನಾದರೂ ಒಂದು ಮಾಡಬೇಕು ಅಂತ ಹಾಗೆ ಪಾಪಕರ್ಮಗಳಲ್ಲಿ ತೊಡಗಿದುಕೊಂಡಿರುತ್ತಾರೆ. ಇವರಿಗೆ ನನ್ನ ಸೇವೆಯನ್ನು ಮಾಡುವ ಮೂಲಕ, ಯಾರಾದರೂ ಸ್ವಲ್ಪ ಜ್ಞಾನವುಳ್ಳವರು ಇದನ್ನು ತಿಳ್ಕೊಂಡು ಯಾರಾದರೂ ನನ್ನ ಸೇವೆಯನ್ನು ಮಾಡುವುದರಿಂದ ಮತ್ತು ನನ್ನ ತುಳಸಿಯನ್ನು ಉಪಯೋಗ ಮಾಡಿಕೊಂಡು ನಿನ್ನ ಚರಣಗಳಲ್ಲಿ ಅರ್ಪಿಸಿ ನಿನ್ನ ಪೂಜೆಯನ್ನು ಮಾಡುವುದರಿಂದ ಅಂತಹ ಒಂದು ವಿಶೇಷವಾದಂತಹ ಪುಣ್ಯಾತ್ಮರಿಗೆ ಅಲ್ಲಿ ವಿಶೇಷವಾದಂಥ ಸದ್ಗತಿಯನ್ನು ಕೊಡುವಂಥದ್ದು, ಅವರಿಗೆ ಪಾಪಗಳನ್ನು ಕಳೆದುಕೊಳ್ಳಲಿಕ್ಕೆ ಅವಕಾಶವನ್ನು ತನ್ನ ಮೂಲಕ ನೀನು ಮಾಡಿಕೊಡಬೇಕು ಅಂತ ಅಲ್ಲಿ ತುಳಸಿ ವರ ಕೇಳುವಂಥದ್ದು. ಹಾಗೆ ಮರಣ ಕಾಲದಲ್ಲಿ ತನ್ನ ಈ ಪತ್ರೆಯನ್ನು ಯಾರು ತಿನ್ನುತ್ತಾರೋ ಅಂಥವರಿಗೂ ಕೂಡ ನೀನು ಮೋಕ್ಷವನ್ನು ಕರುಣಿಸಿಕೊಡಬೇಕು, ಸದ್ಗತಿಯನ್ನು ಕರುಣಿಸಬೇಕು. ಅಂತೆಯೇ ಮುಖ್ಯವಾಗಿ ಅವರಿಗೆ ಕೈವಲ್ಯ ಪದವಿಯನ್ನು ನೀನು ಕರುಣಿಸಬೇಕು ಎಂಬುದನ್ನು ಆಕೆ ಕೇಳುವಂಥದ್ದು. ನೋಡಿ, ನಾವು ಅದಕ್ಕೆ ಹೇಳುವಂಥದ್ದು, ಯಾರಾದರೂ ಮರಣ ಹೊಂದಿದರೆ ತುಳಸಿ ನೀರು ಬಾಯಿಗೆ ಬಿಡಿರಿ ಅಂತ. ಯಾಕಂದರೆ ಪತ್ರೆಗಳನ್ನು ತಿನ್ನುವಷ್ಟು ಶಕ್ತಿ ಅವರಿಗೆ ಇರುವುದಿಲ್ಲ. ನೀರನ್ನು ನಾವು ಕುಡಿಸುವಂಥ ಉದ್ದೇಶ ಇದು. ತುಳಸಿಯು ನಮಗಾಗಿ ಭಗವಂತನಲ್ಲಿ ಕೇಳಿಕೊಂಡಂಥ ವರದಿಂದ ಇದು ನಮಗೆ ಸಾಧ್ಯವಾಯಿತು. ಹಾಗೆ ಮುಖ್ಯವಾಗಿ ಈ ವಿಚಾರದಲ್ಲಿ ಭಗವಂತ ತುಳಸಿಗೆ ತಥಾಸ್ತು ಅಂತ ಹೇಳಿ ಒಪ್ಪಿಗೆಯನ್ನು ಕೊಡ್ತಾನೆ, ವರವನ್ನು ಕೊಡ್ತಾನೆ. ಹೀಗೆ ಮುಂದೆ ಸುಮೇಧ ಮತ್ತು ಹರಿಮೇಧ ಎನ್ನುವಂತಹ ಒಂದು ವಿಶೇಷವಾದಂಥ ಇಬ್ಬರು ಬ್ರಾಹ್ಮಣರು ಇರ್ತಾರೆ. ಅವರು ಕೂಡ ತುಳಸಿಯನ್ನು ಹೇಗೆ ಪೂಜೆ ಮಾಡಿ ಅವರು ಸದ್ಗತಿಯನ್ನು ಹೊಂದಿದ್ರು, ಅವರು ಅದರ ಲಾಭವನ್ನು ಪಡೆದುಕೊಂಡ್ರು ಅಂತ ನಾವು ಆ ವಿಚಾರವನ್ನು ತಿಳಿದುಕೊಳ್ಳಿ. ಯಾಕಂದರೆ ತುಳಸಿಯ ಮಹಿಮೆ ಮಳುಂಬುದನ್ನು ಹೇಳಿದರೆ ಸಾಕಾಗಲಿಕ್ಕಿಲ್ಲ. ಅವಳಿಗೇನು ಸಾಧನೆ, ಅವಳನ್ನು ಪೂಜಿಸಿ ಯಾರು ಸುಕೃತಿಯನ್ನು ಪಡೆದರು ಎಂಬುದನ್ನು ಕೂಡ ನಾವು ತಿಳಿದುಕೊಳ್ಬೇಕು. ಮುಖ್ಯವಾಗಿ ಆ ಸುಮೇಧ ಮತ್ತು ಹರಿಮೇಧ ಅವರು ವಾರ್ಧಕ್ಯವನ್ನು ಕಳೆದು ಯೌವನವನ್ನು ನೀಡಿದಂಥ ತುಳಸಿ. ಹಾಗೆ ಈ ಕಥೆಯನ್ನು ಜ್ಞಾನಿಯಾದಂಥ ಪ್ರಹ್ಲಾದರು ಜನರಿಗೆ ಹೇಳಿದ್ದು ಹಿಂದೆ ಉಜ್ಜಯಿನಿಯಲ್ಲಿ. ಉದಯ ಎಂಬಂತಹ ಒಬ್ಬ ವಿಶೇಷವಾದಂಥ ರಾಜ ಇದ್ದ, ಆತನಿಗೆ ಸುಶೀಲೆ ಎಂಬಂಥ ಹೆಂಡತಿ ಇದ್ದರು. ಇಬ್ಬರು ಕೂಡ ಧಾರ್ಮಿಕರಾಗಿದ್ದರು, ಪ್ರಜಾರಂಧಕರಾಗಿದ್ದರು, ಎಲ್ಲ ರೀತಿಯಾದಂತಹ ಒಂದು ಮನುಷ್ಯತ್ವವನ್ನು ಹೊಂದಿ ವಿಶೇಷವಾಗಿ ಸತ್ಕೀರ್ತಿಯನ್ನು ಪಡೆದುಕೊಂಡು ಮೆರೆದಂತಹ ರಾಜ. ಆದರೆ ಅವರಿಗೆ ಆ ಪೂರ್ವಜನ್ಮದ ಒಂದು ಪಾಪಕರ್ಮದಿಂದಲೋ ಯಾವುದೋ ಕಾರಣದಿಂದಲೂ ಆ ರಾಜ್ಯವನ್ನು ಮುಂದುವರೆಸಿಕೊಂಡು ಹೋಗಲಿಕ್ಕೆ ಅಲ್ಲಿ ಮಕ್ಕಳಾಗಲಿಲ್ಲ. ಇದರಿಂದ ಅವರಿಗೆ ವಯಸ್ಸಾಗುತ್ತಾ ಬಂದು ಮುದಿತ್ವವನ್ನು ಪ್ರಾಪ್ತಿಯಾದರೂ ಕೂಡ ಅವರಿಗೆ ಮಕ್ಕಳಾಗದೇ ಇದ್ದಾಗ ಅವರು ಚಿಂತಾಕ್ರಾಂತರಾಗ್ತಾರೆ. ಅದಕ್ಕಾಗಿ ಯಾವುದೇ ನಮಗೆ ಬೇಡ ಎಂಬುದಾಗಿ ವೈರಾಗ್ಯವನ್ನು ತಳೆದು ತೀರ್ಥಯಾತ್ರೆಯನ್ನು ಮಾಡಿಯಾದರೂ ಪುಣ್ಯವನ್ನು ಗಳಿಸೋಣ ಎಂಬುದಾಗಿ ತಮ್ಮ ಒಂದು ಸೀಮಿತ ಪರಿವಾರದೊಂದಿಗೆ ತೀರ್ಥಯಾತ್ರೆಯನ್ನು ಮಾಡಲಿಕ್ಕೆ ಅಲ್ಲಿ ಹೋಗುವಂಥದ್ದು. ಹೀಗೆ ಹೋದಂಥ ಸಂದರ್ಭದಲ್ಲಿ ತೀರ್ಥಯಾತ್ರೆಯನ್ನು ಮಾಡುತ್ತಾ ಸಂಚರಿಸುತ್ತಿರುವ ಸಂದರ್ಭದಲ್ಲಿ ಮಹಾತ್ಮರಾದಂತಹ ವಸಿಷ್ಠರ ಸಂದರ್ಶನವಾಗ್ತದೆ. ಆ ವಸಿಷ್ಠರು ಇವರನ್ನು ಕೇಳ್ತಾರೆ, ಯಾಕೆ ನೀವು ರಾಜ್ಯವನ್ನು ಬಿಟ್ಟು ಈ ರೀತಿಯಾಗಿ ತೀರ್ಥಕ್ಷೇತ್ರಗಳ ಸಂದರ್ಶನವನ್ನು ಮಾಡ್ತಾ ಇದ್ದೀರಿ? ಆಗ ಅವರು ತಮ್ಮ ಈ ದುಃಖದ ಕಥೆಯನ್ನು ಹೇಳುವಂಥದ್ದು. ಯಾವುದಿದ್ದರೇನು ಪ್ರಯೋಜನ, ಈ ರಾಜ್ಯವನ್ನು ಮುಂದುವರಿಸುವಂತಹ ಅಲ್ಲಿ ಕುಲಪುತ್ರನೇ ಇಲ್ಲದಿದ್ದಾಗ ನಾವು ಆ ರಾಜ್ಯದಲ್ಲಿ ಇದ್ದು ಏನು ಮಾಡಲಿಕ್ಕೆ ಸಾಧ್ಯ ಉಂಟು ಎಂಬುದಾಗಿ ಅಲ್ಲಿ ದುಃಖವನ್ನು ಹೇಳಿದಾಗ ಆ ಜ್ಞಾನಿಗಳಾದಂಥ ವಸಿಷ್ಠರು ಅಲ್ಲಿ ಅವರಿಗೆ ಅಭಯವನ್ನು ಕೊಡುವಂಥದ್ದು. ಅವರ ಮನಸ್ಸಿಗೆ ಸಂತೋಷವನ್ನು ನೀವು ಚಿಂತಿಸುವುದು ಬೇಡ, ಅವರು ಜ್ಞಾನ ದೃಷ್ಟಿಯಲ್ಲಿ ಕಾಣ್ತದೆ. ಯಾಕಂದರೆ ಸಪ್ತರ್ಷಿಗಳಲ್ಲಿ ಅವರು ಒಬ್ಬರಾಗಿದ್ದರು, ಅವರಲ್ಲಿ ಜ್ಞಾನ ದೃಷ್ಟಿ ಅಂತ ಹೇಳುವಂಥದ್ದಿತ್ತು. ಆ ಜ್ಞಾನ ದೃಷ್ಟಿಯಿಂದ ಅವರು ಅಲ್ಲಿ ಅವರಿಗೆ ಸಮಾಧಾನವನ್ನು ಮಾಡುವಂಥದ್ದು, ನೀವು ತೀರ್ಥಕ್ಷೇತ್ರಗಳ ಸಂದರ್ಶನ ಮಾಡುವುದು ಬೇಡ, ನಿಮ್ಮ ಕಷ್ಟವನ್ನು ನೀಗಿಸುವಂಥ ಸಂದರ್ಭ ಅಂತೇಳುವಂಥದ್ದು ಈಗ ಬಂದಿದೆ, ಆದರೂ ವಿಶೇಷವಾಗಿ ಏನು ಮಾಡಬೇಕು ಅಂತ. ಆಗ ರಾಜನಿಗೆ ಮನಸ್ಸಿಗೆ ಬರ್ತದೆ, ನಮಗೆ ಈಗಾಗಲೇ ವಯಸ್ಸಾಗಿದೆ, ಮಕ್ಕಳಾಗುವಂಥ ಸಂದರ್ಭ ಅಂತೇಳುವಂಥದ್ದು ಕಳೆದು ಹೋಗಿದೆ, ಜ್ಞಾನಿಗಳ ಆಶೀರ್ವಾದದಿಂದ ನಾನು ಯೌವನವಂತನಾದರೂ ರಾಣಿಯೂ ಕೂಡ ಯೌವನವನ್ನು ಪಡೆಯಬೇಕು, ಮಕ್ಕಳನ್ನು ಪಡೆಯುವಂಥ ಅರ್ಹತೆ ಆ ಕೈಗೆ ಬರಬೇಕು, ಇದೆಲ್ಲವೂ ಹೇಗೆ ಸಾಧ್ಯ ಎಂಬುದನ್ನು ಪ್ರಶ್ನೆ ಮಾಡಿದಾಗ ಅಲ್ಲಿ ವಸಿಷ್ಠರು ಹೇಳ್ತಾರೆ, ಯಾವುದೇ ರೀತಿಯಾದಂತಹ ನಾನು ಮಂತ್ರ ಪುಷ್ಪವನ್ನಾಗಲಿ ಮಂತ್ರ ಫಲವನ್ನಾಗಲಿ ಕೊಟ್ಟು ನಿಮಗೆ ಮಕ್ಕಳಾಗುವಂಥ ಅನುಗ್ರಹವನ್ನು ಮಾಡುವ ಅಗತ್ಯ ಇಲ್ಲ, ನೀವು ತುಳಸಿಯ ಸೇವೆಯನ್ನು ಮಾಡುವ ಮೂಲಕ
ನೀವು ಮತ್ತೆ ನಿಮ್ಮ ಮನಸ್ಸಿನ ಇಷ್ಟಾರ್ಥಗಳನ್ನು ಈಡೇರಿಸಬಹುದು ಅಂತ. ಹಾಗಾಗಿ ಅಲ್ಲಿ ಮಹರ್ಷಿಗಳು ಹೇಳ್ತಾರೆ, ಅದೇ ತುಳಸಿಯ ಸೇವೆ. ತುಳಸಿ ಸಾಮಾನ್ಯರಲ್ಲ, ಅಮೃತದಲ್ಲಿ ಅವಳ ಜನನವಾಗಿದೆ. ಅಂತಹ ವಿಶೇಷವಾದಂಥ ಶಕ್ತಿ ಅವಳಿಗಿದೆ. ಸತ್ತವರನ್ನು ಬದುಕಿಸುವ ಶಕ್ತಿಯೂ ಕೂಡ ಆ ತುಳಸಿಗಿದೆ. ನಿಮಗೆ ಭರತನೆಂಬಂಥ ಮಗನು ಈಕೆಯ ಸೇವೆಯನ್ನು ಮಾಡುವ ಮೂಲಕ ಅಲ್ಲಿ ಜನಿಸುತ್ತಾನೆ ಎಂದು ಹೇಳಿ ಆ ತುಳಸಿಯನ್ನು ಪೂಜಿಸುವಂಥ ಮಂತ್ರೋಪದೇಶವನ್ನು ಮಾಡುವುದು. ಇದೇ ಮಕ್ಕಳನ್ನು ಪಡೆಯುವುದಕ್ಕೆ ತಾರಕ ಮಂತ್ರ ಅಂತ. ಈ ಪ್ರವಚನವನ್ನು ಅನೇಕ ವೀಕ್ಷಕರು ಕೇಳ್ತಾ ಇರಬಹುದು. ಯಾರಾದರೂ ಮಕ್ಕಳಿಲ್ಲ ಅಂತೇಳಿ ಅಂತ ದುಃಖದಲ್ಲಿ ಇದ್ದವರಿಗೆ ಈ ದಿನದಿಂದಲೇ ಅವರು ತುಳಸಿಯ ಸೇವೆಯ ಮಾಡುವ ಮೂಲಕ ಅವರು ಪುತ್ರವಂತರಾಗಲಿಕ್ಕೆ ಇದರಿಂದ ಸಾಧ್ಯವಾಗಬಹುದು. ಹಾಗಾಗಿ ಏನು ಆ ಮಂತ್ರವನ್ನು ಹೇಳಿಕೊಡ್ತಾರಂದರೆ, ತುಳಸಿ ಸಖಿಶುಭೆ ಪಾಪಹಾರಿಣಿ ಪುಣ್ಯದೇ ನಮಸ್ತೆ ನಾರದಾನುತೆ ನಾರಾಯಣ ಮನಪ್ರಿಯೇ. ಈ ಮಂತ್ರವನ್ನು ಹೇಳಿಕೊಂಡು, ಇದು ಪರಮ ಪಾವನವಾದಂಥ ಶ್ರೇಷ್ಠವಾದಂಥ ಮಂತ್ರವಿದು, ಇದನ್ನು ಜಪಿಸಿ ಈ ಮಂತ್ರವನ್ನು ಹೇಳುತ್ತಾ ತುಳಸಿಯ ಷೋಡಶ ಉಪಚಾರಗಳಿಂದ ಆಕೆಯನ್ನು ಪೂಜಿಸುವುದರಿಂದ ನಿನಗೆ ಶ್ರೇಯಸ್ಸು ಉಂಟಾಗುತ್ತದೆ, ಇದರಿಂದ ನಿನಗೆ ಒಳಿತಾಗುತ್ತದೆ. ಹೀಗೆ ತುಳಸಿ ಮಿಶ್ರಿತವಾದಂಥ ತೀರ್ಥವನ್ನು ನಾವು ಸ್ವೀಕಾರ ಮಾಡಬೇಕು. ನೋಡಿ, ಯಾವುದೇ ದೇವಸ್ಥಾನಗಳಲ್ಲಿ ಕೂಡ ನಾವು ತೀರ್ಥ ಅಂತ ಹೇಳಿದರೆ ಆ ತೀರ್ಥದಲ್ಲಿ ತುಳಸಿಯ ಒಂದು ದಳ ಅಂತ ಹೇಳುವಂಥದ್ದು ಇರ್ತದೆ. ತುಳಸಿಯನ್ನು ಹಾಕಿ ಹೇಳ್ತಾರೆ, ಯಾಕಂದರೆ ಈ ತುಳಸಿ ಹಾಕಿದರೆ ಮಾತ್ರ ತೀರ್ಥ ಅಂತ ಹೇಳುವಂಥದ್ದು ಒಂದು ಕಲ್ಪನೆಯಲ್ಲಿದೆ. ಹಾಗೆ ತುಳಸಿ ಮಿಶ್ರಿತವಾದ ತೀರ್ಥವನ್ನು ನಾವು ಸ್ವೀಕರಿಸಬೇಕು. ಅದೇ ತೀರ್ಥದಿಂದ ನಾವು ಪ್ರೋಕ್ಷಣೆಯನ್ನು ಮಾಡಿಕೊಳ್ಬೇಕು. ಇದರಿಂದ ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಸಣ್ಣ ಸಣ್ಣ ದೋಷಗಳಿದ್ದರೆ ಅವುಗಳು ಪರಿಹಾರಗೊಳ್ಳಲಿಕ್ಕೆ ಸಾಧ್ಯ ಉಂಟು. ಹಾಗೆ ಅಲ್ಲಿ ವಶಿಷ್ಠರು ಅಲ್ಲಿ ಹೇಳುವಂಥದ್ದು, ನೀನು ನಿನ್ನ ಸತಿಯ ದೇಹಕ್ಕೂ ನೀನು ಪೂಜೆಯನ್ನೇ ಮಾಡಿ ಪ್ರೋಕ್ಷಣೆ ಮಾಡು, ತುಳಸಿಯನ್ನೇ ವನವನ್ನು ನಿರ್ಮಾಣ ಮಾಡು, ತುಳಸಿ ಗಿಡವನ್ನು ನಟ್ಟು ತುಳಸಿಯಂತ ವನವನ್ನು ನೀನು ನಿರ್ಮಾಣ ಮಾಡು, ಆ ತುಳಸಿಯನ್ನು ರಕ್ಷಿಸು, ಅಲ್ಲಿ ಪರಮಾತ್ಮನ ದೇವಾಲಯವನ್ನು ನಿರ್ಮಿಸಿ ಶ್ರೀಹರಿಯ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡು, ಅಲ್ಲಿಯೇ ಯಾವಾಗಲೂ ವಾಸ ಮಾಡು. ಈ ರೀತಿಯಾಗಿ ಒಂದು ವರ್ಷಗಳ ಕಾಲ ತುಳಸಿಯನ್ನು ನೆಟ್ಟು ಭಗವಂತನನ್ನು ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ತುಳಸಿ ಪೂಜೆಯನ್ನು ಮಾಡಿದ್ದರಿಂದ, ಒಂದು ವರ್ಷ ಭಗವಂತನ ಸೇವೆಯನ್ನು ಮಾಡಿದ್ದರಿಂದ ಸಂತುಷ್ಟಳಾದಂಥ ತುಳಸಿಯು ನಿನ್ನನ್ನು ಅನುಗ್ರಹಿಸುವಳು, ನಿನಗೆ ಒಳ್ಳೆಯದಾಗಲಿ ಎಂಬುದಾಗಿ ಅಲ್ಲಿ ವಶಿಷ್ಠರು ಮಾರ್ಗೋಪದೇಶವನ್ನು ಮಾಡಿದ ನಂತರ ರಾಜನು ಕೂಡ ಅವೆಲ್ಲವನ್ನು ಕೂಡ ಚಾಚೂ ತಪ್ಪದೆ ಪರಿಪಾಲನೆಯನ್ನು ಮಾಡಿ ಒಂದು ವರ್ಷವು ಕಳೆಯಲು ಅಲ್ಲಿ ನಿರ್ಮಿಸಿದ ಆಶ್ರಮದ ತೀರ್ಥದಲ್ಲಿ ಸ್ನಾನ ಮಾಡಲು ಯುವಕನಾಗಿ ಅಲ್ಲಿ ಎದ್ದು ಬಂದ. ನೋಡಿ, ರಾಜ ಮುದಿಯಾಯಿತು ವಯಸ್ಸಾಯಿತು ಅಂತ ಹೇಳಿ ತೀರ್ಥಕ್ಷೇತ್ರಕ್ಕೆ ಹೋದವ ಒಂದು ವರ್ಷಗಳ ಕಾಲ ವಶಿಷ್ಠರ ಸೂಚನೆಯಂತೆ ಅಲ್ಲಿ ಆಗೆಲ್ಲ ಕ್ರಮವನ್ನು ಚಾಚೂ ತಪ್ಪದೆ ಭಕ್ತಿಯಿಂದ ಆಚರಣೆ ಮಾಡಿದ ಕಾರಣ ಅಲ್ಲಿ ಯುವಕನಾಗಿ ಬಂದ. ಹಾಗೆ ವಶಿಷ್ಠರು ಹೇಳಿದಂತೆ ಅಲ್ಲಿ ಮಗನನ್ನು ಕೂಡ ತನ್ಮೂಲಕ ಪಡೆಯಲಿಕ್ಕೆ ಇದು ಸಾಧ್ಯವಾಯಿತು. ಅಂದರೆ ಈ ಕಥೆಯು ಇದು ಪದ್ಮಪುರಾಣದಲ್ಲಿ ಬರ್ತದೆ. ನೀವು ಎಲ್ಲಿಂದ ಈ ಕಥೆಯನ್ನು ಹೇಳಿದ್ರು ಅಂತ ಯಾರಾದರೂ ಪ್ರಶ್ನೆ ಮಾಡುವುದಿದ್ದರೆ, ಇದು ಪದ್ಮಪುರಾಣದಲ್ಲಿ ಬರುವಂಥ ಒಂದು ವಿಶೇಷವಾದಂಥ ಕಥೆಯಾಗಿದೆ. ಹಾಗೆ ಮುಂದೆ ಮಾಲಿನಿ ಮತ್ತು ಸುಮಾಲಿನಿಯ ಕಥೆಯು ಕೂಡ ಇದಕ್ಕೆ ಪೂರಕವಾಗಿದೆ. ಮಾಲಿನಿ ಎಂಬವಳು ವಾಮದೇವನ ಮಗಳಾಗಿದ್ದಳು, ವಿಷ್ಣುವಿನ ಭಕ್ತವಾಗಿದ್ದಳು. ಒಂದೇ ತನ್ನ ತಂದೆಯಲ್ಲಿ ಕೇಳಿದಳು, ನನಗೆ ಯಾವುದರಿಂದ ಸದ್ಗತಿ ಉಂಟಾಗುತ್ತದೆ ಅಂತ. ಇದು ಪ್ರತಿಯೊಬ್ಬರು ಜ್ಞಾನ ಪಿಪಾಸುಗಳು ಕೇಳುವಂಥದ್ದೇ, ನನಗೆ ಯಾವುದರಿಂದ ಒಳಿತಾಗುವುದು ಅಂತ. ಆಗ ಆ ವಾಮದೇವನು ಹೇಳ್ತಾನೆ, ಮಗಳೇ, ತುಳಸಿಯ ಆರಾಧನೆಯನ್ನು ಮಾಡುವುದರಿಂದ ನಿನಗೆ ಸದ್ಗತಿಯು ಪ್ರಾಪ್ತವಾಗುವುದು, ತುಳಸಿದೇ ಪೂಜೆಯನ್ನು ಮಾಡು, ನಿನಗೆ ಒಳಿತಾಗುವುದು ಅಂತ. ಆವತ್ತಿನಿಂದ ಸುಮಾಲಿನಿಯು ತುಳಸಿಯ ಆರಾಧನೆಯನ್ನು ಮಾಡಲು ಪ್ರಾರಂಭಿಸಿದಳು. ಬೃಂದಾವನ ನಿರ್ಮಿಸಿದಳು, ದಿನನಿತ್ಯವೂ ತುಳಸಿಯ ಸೇವೆಯನ್ನು ಮಾಡ್ತಿದ್ಲು, ಪೂಜೆ ಮಾಡ್ತಿದ್ಲು. ಹಾಗೆ ತುಳಸಿಯ ಮಂಟಪವನ್ನು ನಿರ್ಮಿಸಿ ಭಕ್ತಿಯಿಂದ ಆರಾಧಿಸಿದ್ಲು. ಹೀಗಿರುವಂಥ ಸಂದರ್ಭದಲ್ಲಿ ಆಕೆಗೆ 16 ಮಂದಿ ತಮ್ಮಂದಿರು ಇದ್ದರು. ಎಂದಿನಂತೆ ಒಂದು ದಿನ ಆಕೆಯ ತಮ್ಮಂದಿರು ಸಮಿತಿಗಳಂದರೆ ಆಶ್ರಮಕ್ಕೆ ಬೇಕಾದಂಥ ಸಮಿತಿಗಳು, ಹಣ್ಣು ಹಂಪಲು ಇತ್ಯಾದಿಗಳನ್ನು ಸಂಗ್ರಹಿಸಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಒಂದು ದಿನ ಗೌತಮರ ಆಶ್ರಮಕ್ಕೆ ಪಕ್ಕದಲ್ಲಿರುವಂಥ ಕೊಳದ ಬದಿಯಲ್ಲಿ ಹೋಗ್ತಾರೆ. ಆ 16 ಮಂದಿಯೂ ಕೂಡ ಆ ಕೊಳದಲ್ಲಿ ಕಂಡು ಸಂತೋಷ ಆಗ್ತದೆ. ಸಾಮಾನ್ಯವಾಗಿ ಎಲ್ರಿಗೂ ಒಳ್ಳೆಯದಾದಂಥ ಕೆರೆಗಳು ಇದ್ದಾಗ ಅಲ್ಲಿ ಸ್ವಲ್ಪ ಕ್ರೀಡಿಸುವ, ಈಜಾಡುವ ಇತ್ಯಾದಿ ಮನಸ್ಸು ಬರುವುದು ಸಹಜ. ಅದರಂತೆ ಇಲ್ಲಿ ಕ್ರೀಡಿಸಿದರು. ಅದು ಪಕ್ಕದಲ್ಲೇ ಗೌತಮ ಆಶ್ರಯ ಇರುವುದರಿಂದ ಗೌತಮರು ಆ ಪ್ರದೇಶಕ್ಕೆ ತಮ್ಮ ದಿನನಿತ್ಯದ ಕ್ರಮದಂತೆ ಅಲ್ಲಿ ಸ್ನಾನಾದಿಗಳನ್ನು ಮಾಡಲಿಕ್ಕೆ ಅಲ್ಲಿ ಬರುವಂಥದ್ದು. ಇದರ ಮುಂಚೆಯೇ ಇವರು ಸ್ನಾನಾದಿಗಳನ್ನು ಕ್ರೀಡಿಸಿದ್ದರಿಂದ ಆ ಕೊಳ ಅಂತೇಳುವಂಥದ್ದು ಕಲುಷಿತವಾಯಿತು. ಗೌತಮರಿಗೆ ಅಲ್ಲಿ ಸಿಟ್ಟು ಬರ್ತದೆ. ಕಲುಷಿತವಾದಂಥ ನೀರಿನಲ್ಲಿ ನಾನು ಸ್ನಾನಾದಿಗಳನ್ನು ಮಾಡಿ ನನ್ನ ನಿತ್ಯ
ತಪಸ್ಸನ್ನು ಹೇಗೆ ಆಚರಿಸುವುದು, ಪೂಜೆ ಪುನಸ್ಕಾರಗಳನ್ನು ಹೇಗೆ ಮಾಡುವಂತದ್ದು, ಈ ರೀತಿಯಾಗಿ ತಿಳಿದು ತನಗೆ ಅಲ್ಲಿ ಒಂದು ರೀತಿ ಅಸಹನೀಯವಾದಂಥ ವಾತಾವರಣ ನಿರ್ಮಿಸಿದ್ದಕ್ಕಾಗಿ ಕೋಪಗೊಂಡು ಶಾಪ ಕೊಡ್ತಾರೆ. ಆಗ ಅವರ ಶಾಪದಿಂದ ಆ 16 ಮಂದಿಯೂ ಕೂಡ ಅಂಧರಾಗಿ ಬಿಡುತ್ತಾರೆ, ಕಣ್ಣೇ ಕಾಣಿಸುವುದಿಲ್ಲ. ಇದರಿಂದ ದುಃಖಿತರಾಗಿ ಆಶ್ರಮಕ್ಕೆ ಹೋದಂಥ ಸಂದರ್ಭದಲ್ಲಿ ಸುಮಾಲಿನಿಗೆ ಈ ವಿಚಾರ ಗೊತ್ತಾಯಿತು. ಹಾಗಾದರೆ ಈ ರೀತಿಯಾದಂತಹ ಒಂದು ಕಷ್ಟ ನನ್ನ ತಮ್ಮಂದರಿಗೆ ಏಕೆ ಬಂತು ಅಂತ ಅದನ್ನು ಕೂಡ ಅಲ್ಲಿ ಆ ಮಹರ್ಷಿಗಳು ಜ್ಞಾನ ದೃಷ್ಟಿಯಿಂದ ನೋಡಿದಾಗ ಇವರು ಮಾಡಿದ ಈ ಅಪರಾಧದಿಂದಲೇ ಈ ರೀತಿಯಾದಂತಹ ಸಂಕಷ್ಟಗಳಿಗೆ ಸಿಕ್ಕಿದರು ಎಂಬುದಂತಹ ವಾಮದೇವನು ಅಲ್ಲಿ ಅರ್ಥ ಮಾಡಿಕೊಳ್ತಾನೆ. ಆಗ ಸುಮಾಲಿನಿಯು ತಾನು ನಿರ್ಮಿಸಿ ದಿನನಿತ್ಯವೂ ಪೂಜಿಸುತ್ತಿದ್ದಂಥ ತುಳಸಿಯ ವೃಂದಾವನಕ್ಕೆ ಬಂದಳು. ತಮ್ಮಂದಿರ ಕುರುಡು ಹೋಗಬೇಕೆಂದು ಬೇಡುತ್ತಾ ತುಳಸಿಯ ಸೇವೆಯನ್ನು ಮಾಡಿದಳು. ಸಂತುಷ್ಟಳಾದಂಥ ತುಳಸಿಯು ಆಕೆಯ ತಮ್ಮಂದಿರ ಅಂಧತ್ವವನ್ನು ಕಳೆಕೊಳ್ಳು. ನೋಡಿ, ಆ ಕಥೆಯಲ್ಲಿ ಅವರಿಗೆ ಮಕ್ಕಳಾಗುವಂಥದ್ದು, ಈ ಕಥೆಯಲ್ಲಿ ಆ ಕಣ್ಣುಗಳನ್ನೇ ಕಳ್ಕೊಂಡವರಿಗೆ ಕಣ್ಣುಗಳು ಬರುವಂಥದ್ದು. ಹಾಗಾದರೆ ತುಳಸಿಯ ಪೂಜೆಯನ್ನು ಮಾಡಿದ್ದರಿಂದ ಎಷ್ಟು ವಿಶೇಷವಾದಂತಹ ಒಂದು ಫಲ ನಮಗೆ ಸಿಗುತ್ತದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಇತ್ತ ಗೌತಮರಿಗೂ ಕೂಡ ಒಂದು ಸಣ್ಣ ಕಾರಣಕ್ಕೆ ನಾನು 16 ಮಂದಿಯ ಕಣ್ಣು ಹೋಗುವಂತೆ ಶಾಪ ಕೊಟ್ಟದ್ದು ಅವರಿಗೆ ಅಲ್ಲಿ ಒಂದು ರೀತಿಯಾದಂತಹ ಅಲ್ಲಿ ಬೇಸರ ಉಂಟಾಯಿತು. ಯಾಕಂದರೆ ಸಿಟ್ಟಿನ ಬರದಲ್ಲಿ ನಾವು ಏನೋ ಹೇಳಿಬಿಡ್ತೇವೆ, ಸ್ವಲ್ಪ ಹೊತ್ತಾದ ನಂತರ ನಾವು ಹಾಗೆ ಮಾಡಬಾರ್ದಿತ್ತು ಎಂಬಂಥ ಒಂದು ಅಪರಾಧ ಭಾವನೆ ಬರ್ತದೆ. ಆಗ ಮತ್ತೆ ಪುನಃ ಅವರು ಏನಾದರೂ ಏನು ಕತೆ ಎಂಬುದನ್ನು ಜ್ಞಾನ ದೃಷ್ಟಿಯಿಂದ ಅವರು ತಿಳಿದುಕೊಂಡಾಗ ತುಳಸಿ ಪೂಜೆಯನ್ನು ಮಾಡಿದ್ದರಿಂದ ಆಕೆಯ ಅಕ್ಕ ಇವರ ಕಣ್ಣುಗಳನ್ನು ಮರಳಿ ಪಡೆಯಲಿಕ್ಕೆ ಸಾಧ್ಯವಾಯಿತು ಅಂತ ಅವರಿಗೆ ಜ್ಞಾನ ದೃಷ್ಟಿಯಿಂದ ಗೊತ್ತಾಗ್ತದೆ. ಅವರಿಗೂ ಕೂಡ ತುಳಸಿಯ ಮಹಾತ್ಮೆ ಎಷ್ಟೆಂಬುದು ತನ್ಮೂಲಕ ತಿಳಿದುಕೊಳ್ತಾರೆ. ಕೂಡಲೇ ಅವರು ತಪಸ್ಸನ್ನು ಆಚರಿಸುವುದಕ್ಕಿಂತಲೂ ಹೆಚ್ಚಿನದಾದಂತಹ ಒಂದು ಶಕ್ತಿ ಈ ತುಳಸಿಯಲ್ಲಿ ಇದೆ ಎಂಬಂಥ ವಿಚಾರವೂ ಗೊತ್ತಾಯಿತು. ಹಾಗೆ ಮಾಲಿನಿಯಲ್ಲಿ ಹೋಗಿ ಅಲ್ಲಿ ತನ್ನ ಕ್ಷಮೆಯನ್ನು ಕೇಳಿಕೊಂಡು ಆ ಮಹಾತ್ಮೆಯನ್ನು ತಿಳಿಸಿಕೊಂಡು ಅಲ್ಲಿ ಆಕೆಯನ್ನು ಹರಸಿ ಹೋಗುವಂಥದ್ದು, ನಿನ್ನ ಭಕ್ತಿ ವಿಶೇಷವಾದುದು ಎಂಬಂಥ ಶ್ಲಾಘನೆಯನ್ನು ಮಾಡುವಂಥದ್ದು. ಹಾಗೆ ಸತಿ ಸುತರಿಂದ ತುಳಸಿ ಪೂಜೆಯನ್ನು ಅಲ್ಲಿ ಮಾಡಿಸುವಂಥದ್ದು. ಯಾಕಂದರೆ ಅಲ್ಲಿ ಗೌತಮರು ಕೂಡ ಮರಳಿ ತಮ್ಮ ಆಶ್ರಮಕ್ಕೆ ಬಂದು ತಮ್ಮ ಸತಿಸುತರಿಂದ ತುಳಸಿ ಪೂಜೆಯನ್ನು ಮಾಡುವಂಥದ್ದು. ಹೀಗೆ ನಾವು ಈ ತುಳಸಿ ಪೂಜೆಯನ್ನು ಮಾಡುವುದರಿಂದ ಬಹಳ ವಿಶೇಷವಾಗಿ ನಾವು ಆಕೆಯ ಅನುಗ್ರಹಕ್ಕೆ ಪಾತ್ರರಾಗಬಹುದು. ಹಾಗೆ ಇಲ್ಲಿ ಸುಮೇಧ ಮತ್ತು ಹರಿಮೇಧ ಎಂಬಂತಹ ಬ್ರಾಹ್ಮಣರು ಕೂಡ ಅಲ್ಲಿ ತೀರ್ಥಕ್ಷೇತ್ರಕ್ಕೆ ನಡೆದುಕೊಂಡು ಹೋಗುತ್ತಿರುವಂತಹ ಸಂದರ್ಭದಲ್ಲಿ ಈ ತುಳಸಿ ಕುರಿತಾದಂತಹ ಕಥೆಯನ್ನು ಅವರು ಹೇಳಿಕೊಂಡು ಮಾರ್ಗದ ಮಧ್ಯದಲ್ಲಿ ಹೋಗುವಂಥದ್ದು. ಈ ಕಥೆಯನ್ನು ಕೇಳಿದಂಥ ಒಂದು ವಟವೃಕ್ಷವು ಅದು ಮಾಯವಾಗಿ ಒಬ್ಬ ಸುಂದರನಾದಂಥ ದೇವತಾ ಪುರುಷನಾಗಿ ಅಲ್ಲಿ ಪ್ರತ್ಯಕ್ಷನಾಗುವುದು. ಪ್ರತ್ಯಕ್ಷನಾಗಿ ಬಂದಂಥ ಆ ಬ್ರಾಹ್ಮಣರಲ್ಲಿ ಹೇಳುವಂಥದ್ದು, ನೀವು ಹೇಳಿದಂಥ ದಾರಿಯಲ್ಲಿ ನೀವು ಹೇಳಿಕೊಂಡು ಹೋಗುತ್ತಿದ್ದಂಥ ಕಥೆಯನ್ನು ಕೇಳಿದಂಥ ನನಗೆ ಆ ತುಳಸಿಯ ಕಥೆಯನ್ನು ಕೇಳಿದ್ದರಿಂದ ನನಗೆ ಬಂದಂಥ ಶಾಪ ವಿಮೋಚನೆಯಾಯಿತು. ಯಾವುದೋ ಮಾಡಿದಂಥ ಪಾಪದಿಂದ ನಾನು ವಟವೃಕ್ಷವಾಗಿ ಬಿದ್ದು ಹೋದೆ. ಈ ಕಥೆಯನ್ನು ಕೇಳಿದ್ದರಿಂದ ನನಗೆ ಪುಣ್ಯದಿಂದ ನಾನು ಈ ಮೋಕ್ಷವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಯಿತು. ಹಾಗಾಗಿ ತುಳಸಿ ಮಹಾತ್ಮೆಯನ್ನು ಮತ್ತು ವಿಷ್ಣುವಿನ ಮಹಾತ್ಮೆಯನ್ನು ಬ್ರಾಹ್ಮಣರಿಂದ ಕೇಳಿದಾಗ ಇಂತಹ ಯಾವುದೇ ದೋಷಗಳಿದ್ದರೂ ಪರಿಹಾರ ಆಗುತ್ತದೆ ಎಂಬುದಕ್ಕೆ ಇದು ಒಂದು ಮುಖ್ಯವಾದಂಥ ಕಥೆ. ಆದ್ದರಿಂದ ವೀಕ್ಷಕರೇ, ಯಾರು ತುಳಸಿಯ ಗಂಧವನ್ನು ಆಘ್ರಾಣಿಸುವರು, ಅದರ ಪರಿಮಳವನ್ನು ಸ್ವೀಕರಿಸುವರು, ಅವರ ನಾಸಿಕಾ ರಂಧ್ರಗಳಿಂದ ಪರಮಾತ್ಮನ ದೇಹವನ್ನು ಪ್ರವೇಶಿಸುತ್ತಾನೆ. ನೋಡಿ, ಇದು ಬಹಳಷ್ಟು ವಿಶೇಷವಾದದ್ದು. ಹಾಗೆ ಇದು ತುಳಸಿಯ ಪ್ರಭಾವದಿಂದ. ಹಾಗೆ ತುಳಸಿ ಚರಿತೆಯನ್ನು ಶ್ರಾದ್ದಾ ಕಾಲದಲ್ಲಿ ವಿಶೇಷವಾಗಿ ಪಠಿಸಬೇಕು. ನಾವು ಮನೆಯಲ್ಲಿ ಪಿತೃ ಶ್ರಾದ್ದ ಮಾಡ್ತೇವೆ, ಆಗ ತುಳಸಿಯ ಕಥೆಯನ್ನು ನಾವು ಶ್ರವಣ ಮಾಡಬೇಕು, ಕೇಳಬೇಕು. ಹಾಗೆ ಇದರಿಂದ ಪಿತೃಗಳಿಗೆ ಪರಮ ಸಂತೋಷವಾಗುತ್ತದೆ. ಪುತ್ರ ಪ್ರಾಪ್ತಿಗಾಗಿ ತುಳಸಿ ಪೂಜೆ ಶ್ರೇಷ್ಠ ಉಪಾಯ. ಯಾರಿಗೆ ಮಕ್ಕಳಾಗುವುದಿಲ್ಲವೋ ಅವರು ತುಳಸಿ ಕಥೆಯನ್ನು ಕೇಳಬೇಕು, ತುಳಸಿ ಸೇವೆಯನ್ನು ಮಾಡಬೇಕು ಎಂಬುದಾಗಿ ಸ್ಕಂದ ಪುರಾಣವು ಹೇಳಲ್ಪಟ್ಟಿದೆ. ತುಳಸಿ ಪೂಜೆಯಿಂದ ದುರಾಚಾರಿಗಳು ಪಾಪದಿಂದ ಮುಕ್ತರಾಗುತ್ತಾರೆ, ಸಜ್ಜನರು ವಿಶಿಷ್ಟವಾದಂಥ ಪುಣ್ಯವನ್ನು ಪಡೆಯುತ್ತಾರೆ, ಮದುವೆ ಆಗದೇ ಇದ್ದವರಿಗೆ ಮದುವೆಯಾಗುತ್ತದೆ, ಅವಿದ್ಯಾವಂತರು ವಿದ್ಯಾಸಂಪನ್ನರಾಗುತ್ತಾರೆ, ದರಿದ್ರರು ಶ್ರೀಮಂತರಾಗುತ್ತಾರೆ, ಹಾಗೆ ಕ್ಷತ್ರಿಯರು ರಾಜ್ಯವನ್ನು ಗೆಲ್ಲುತ್ತಾರೆ, ಅಂತೆ ವೈಶ್ಯರ ವ್ಯಾಪಾರ ಹೆಚ್ಚುತ್ತದೆ, ಕೊನೆಗೆ ಸದ್ಗತಿಯನ್ನು ಪಡೆಯುತ್ತಾರೆ. ಹಾಗಾಗಿ ಮುಖ್ಯವಾಗಿ ಅಲ್ಲಿ ಗಂಗಾಜಲದಲ್ಲಿ ತುಳಸಿಯನ್ನು ನಾವು ಸೇರಿಸುವುದರಿಂದ ವಿಶೇಷವಾಗಿ ಅಲ್ಲಿ ಸದ್ಗತಿಯನ್ನು ಪಡೆಯಲಿಕ್ಕೆ ಸಾಧ್ಯ ಉಂಟು. ಹಾಗೆ ತುಳಸಿಗೆ ಭಗವಂತನಿತ್ತ ವರ,
ಏನು ವರವನ್ನಿತ್ತಿದ್ದಾನೆ? ನಾನಾ ವಿಧವಾದ ನೈವೇದ್ಯ ಒಂದು ಕಡೆ, ಹಾಗೂ ನಾನು ಇರುವುದು ನಿನ್ನ ಕಡೆ. ಯಾರೇ ಆಗಲಿ, ಎಷ್ಟೇ ಪೂಜೆ ಪುನಸ್ಕಾರಗಳನ್ನು ಮಾಡಿದರೂ, ನೂರಾರು ಭಕ್ಷ್ಯ ಭೋಜ್ಯಗಳನ್ನು ಆ ದೇವತೆಯ ಎದುರಲ್ಲಿ ಇಟ್ಟು ಪೂಜೆ ಮಾಡಿದರೂ ಕೂಡ, ಪ್ರತಿಯೊಂದಕ್ಕೂ ತುಳಸಿ ದಳವನ್ನು ಹಾಕದೇ ಇದ್ದರೆ ಆ ಪ್ರಸಾದ ಅಂತೇಳುವಂಥದ್ದು, ಆ ಇಟ್ಟದ್ದು ಅಂತೇಳುವಂಥದ್ದು ದೇವರಿಗೆ ಸ್ವೀಕಾರಾರ್ಹವಲ್ಲ. ಆದ್ದರಿಂದ ನಾವು ಪ್ರತಿಯೊಂದಕ್ಕೂ ತುಳಸಿ ಕುಡಿಯನ್ನು ಹಾಕುವಂಥದ್ದು ಕಾಣ್ತೇವೆ. ಇದು ಭಗವಂತ ತುಳಸಿಗೆ ಕೊಟ್ಟ ವರ. ನೀನಿದ್ರೆ ಮಾತ್ರ ನಾನು ಅದನ್ನು ಸ್ವೀಕಾರ ಮಾಡುತ್ತೇನೆ. ಹಾಗೆ ನಿನಗೆ ಪ್ರದಕ್ಷಿಣೆ ಹಾಕಿ ದೀರ್ಘದಂಡ ನಮಸ್ಕಾರ ಮಾಡಬೇಕು. ಆಗ ಎಲ್ಲ ತೀರ್ಥಗಳ ಸಂದರ್ಶನ ಫಲವನ್ನು ನಾನು ನೀಡುತ್ತೇನೆ. ಇಲ್ಲದಿದ್ದರೆ ಆ ಫಲ ಅಂತೇಳುವಂಥದ್ದು ಇಲ್ಲ. ಹಾಗೆ ಆ ಕರ್ಮ ಅಂತೇಳುವಂಥದ್ದು, ಮಾಡಿದ ಯಾವುದೇ ಕರ್ಮಗಳು ಕೂಡ ಪೂರ್ಣವಾಗುವುದಿಲ್ಲ. ತುಳಸಿ ಪತ್ರದಿಂದ ಪೂಜಿಸಿದರೆ ಮಾತ್ರ ದೇವತೆಗಳು ಸಂತುಷ್ಟರಾಗುತ್ತಾರೆ. ಕಾರ್ತಿಕ ಮಾಸದಲ್ಲಿ ಒಂದು ತುಳಸಿ ಪತ್ರವನ್ನು ನನಗೆ ನೀಡಿದರೆ ಸಾಕು, ಅಶ್ವಮೇಧ ಯಾಗ ಮಾಡಿದಂತಹ ಫಲವು ಪ್ರಾಪ್ತಿಯಾಗುತ್ತದೆ. ವೈಶಾಖ ಮಾಸದಲ್ಲಿ ತುಳಸಿ ಪತ್ರ ಸಹಿತವಾದಂತಹ ಜಲದಿಂದ ಅಭಿಷೇಕವನ್ನು ಮಾಡಬೇಕು. ಅಂತಹವರನ್ನು ನಾನು ಅಮೃತದ ಸಮುದ್ರದಲ್ಲಿ ಮುಳುಗಿಸುತ್ತೇನೆ ಎಂಬುದಾಗಿ ಭಗವಂತ ವರ ಕೊಟ್ಟಿದ್ದಾನೆ. ಆಷಾಢ ಮಾಸದಲ್ಲಿ ತುಳಸಿ ಜಲವನ್ನು ನನಗೆ ನೀಡಬೇಕು. ಕ್ರಮವಾಗಿ ಅವನನ್ನು ಪಾಪಮುಕ್ತನನ್ನಾಗಿ ಮಾಡುತ್ತೇನೆ. ಭೂಮಿಯಲ್ಲಿ ಬಿದ್ದಂಥ ವೃಕ್ಷ, ಯಾವುದೇ ಒಂದು ಫಲ ಇರಲಿ, ಯಾವುದೇ ಪುಷ್ಪ ಇರಲಿ, ಯಾವುದೇ ಇರಲಿ, ಅದು ಭೂಮಿಗೆ ಬಿತ್ತಂತಾದರೆ ಅದು ಅಪವಿತ್ರ, ಅದನ್ನು ಮತ್ತೆ ದೇವರ ಪೂಜೆಗೆ ಉಪಯೋಗ ಮಾಡಲಿಕ್ಕೆ ಆಗುವುದಿಲ್ಲ. ಆದರೆ ತುಳಸಿ ಮಾತ್ರ ಭೂಮಿಗೆ ಬಿದ್ದರೂ ಕೂಡ ಅದನ್ನು ದೇವತೆಯು, ದೇವರು ಸ್ವೀಕಾರ ಮಾಡ್ತಾರೆ. ತುಳಸಿ ಪತ್ರದಿಂದ ಮುಕ್ತವಾದ ಅನ್ನ ಅಂತೇಳುವಂಥದ್ದು ಸ್ವೀಕರಿಸಬೇಕು. ಯಾವುದೇ ಒಂದು ಅನ್ನವನ್ನು ನಾವು ಭುಂಜಿಸಬೇಕಾದ ಮೊದಲು ಅದಕ್ಕೊಂದು ತುಳಸಿ ಹಾಕಿದಾಗ ಅದು ಭಗವಂತನಿಗೆ ಸಮರ್ಪಿತವಾಯಿತೆಂಬುದೇ ಅಲ್ಲಿ ಅರ್ಥ. ಅಂಥದ್ದನ್ನು ಸ್ವೀಕರಿಸಬೇಕು. ಇಲ್ಲದಿದ್ದರೆ ಅದು ಅನ್ನ ಅಂತ ಅನ್ನಿಸಿಕೊಳ್ಳುವುದಿಲ್ಲ, ಅದೊಂದು ವಿಶೇಷವಾದಂಥ ಪ್ರಸಾದ ಅಂತ ಅನ್ನಿಸಿಕೊಳ್ಳುವುದಿಲ್ಲ. ಆದ್ದರಿಂದ ತುಳಸಿ ಪೂಜನೆಯಿಂದ ಎಲ್ಲರೂ ಕೂಡ ಶ್ರೇಷ್ಠತೆಯನ್ನು ಪಡೆಯುತ್ತಾರೆ. ಹಾಗೆ ಮುಖ್ಯವಾಗಿ ಈ ಪ್ರವಚನವನ್ನು ಯಾರು ಕೇಳುತ್ತಾರೆಯೋ, ಕೇಳಿದ್ದನ್ನು ಸರಿಯಾಗಿ ಮನನ ಮಾಡಿ ಅದನ್ನು ದಿನನಿತ್ಯವೂ ಆಚರಣೆ ಮಾಡ್ತಾರೋ ಅಂಥವರಿಗೆ ಅವರು ಕೃತಾರ್ಥರಾಗಿ ಜೀವನದಲ್ಲಿ ಪರಿಪೂರ್ಣತೆಯನ್ನು ಪಡಿತಾರೆ. ಆ ಭಗವಂತನ ಕೃಪೆಗೆ ತನ್ಮೂಲಕ ಪ್ರಾರ್ಥನೆ ಪಾತ್ರರಾಗಲಿಕ್ಕೆ ಸಾಧ್ಯ ಉಂಟು ಎಂಬ ಪ್ರಾರ್ಥನೆಯೊಂದಿಗೆ ಈ ಪ್ರವಚನವನ್ನು ಅಲ್ಲಿ ಭಗವಂತನ ಚರಣಗಳಿಗೆ ಅರ್ಪಿಸುತ್ತಾ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.